ನವಲಗುಂದ ಪುರಸಭೆ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ 4ನೇ ತಾರೀಕಿಗೆ ನಡೆಯಿತು. ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ ಅಲೈನ್ಸ್ ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಅವರು ಹೇಳ್ತಾರೆ ನಾವು ಬಾಹ್ಯ ಬೆಂಬಲವನ್ನು ಕೊಟ್ಟಿವಿ ಅಂತ. ಅವರು ತಮ್ಮ ಒಳ ಒಪ್ಪಂದವನ್ನು ಮಾಡಿಕೊಂಡು ಮೊದಲೇ 15 ತಿಂಗಳ ಕಾಂಗ್ರೆಸ್ಗೆ ಎರಡನೇ ಅವಧಿಯನ್ನು ಬಿ ಜೆ ಪಿ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಹಾವು ಮುಂಗುಸಿ ಥರ ಹೋರಾಟ ಮಾಡ್ತಾರೆ. ಆದರೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅವರು ಹೊಂದಾಣಿಕೆ ಮೇಲೆ ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯರ ಕಾಂಗ್ರೆಸ್ಸಾಗಿ ವಿಲೀನ ಮಾಡಿ ಕಾಂಗ್ರೆಸ್ಸರ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನ ಮಾಡಿ ಅನ್ನೋಂಥ ನಂದು ವ್ಯವಸ್ಥೆ ಇವತ್ತಿನ ನೋಡಿದರೆ ನಮ್ಮದು ಒಂದು ರಾಜಕೀಯ ಪಾರ್ಟಿ, ನಮ್ಮದು ಕೂಡ ಜೆ ಡಿ ಎಸ್. ನಮ್ಮ ಜೆ ಡಿ ಎಸ್ನಲ್ಲಿ ನಮ್ಮ ಪಾರ್ಟಿಯನ್ನು ಹೊರಗಿಡಬೇಕು ಅಂತ ತಿಳ್ಕೊಂಡು ಹೇಳಿ ನಮ್ಮಲ್ಲಿ 8 ಜನ ಗಂಡು ಹುಡುಗರು ಗೆದ್ದಾರೆ, 2 ಹೆಣ್ಮಕ್ಳು ಇದ್ದಾರೆ, ನಾವು 12 ಜನ ಹೆಣ್ಮಕ್ಳು ಬಂದಾರೆ, ಅದಕ್ಕೆ ಅವ್ರು ಕೊಡೋಲ್ಲ. ಈ ರೀತಿಯಾಗಿ ಸಣ್ಣತನ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಮಹಿಳೆಯರಿಗೂ ಕೂಡ ಅಷ್ಟೇ ಹಾಕಿದೆ. ಅದಕ್ಕೆ ನಾನು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಲ್ಲ, ಆದರೂ ಬಂದು ಹೇಳಿಬಿಡ್ತೀನಿ. ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ನೀವೇನು ಅಲೈನ್ಸ್ ಮಾಡ್ಕೊಂಡು ಹೋಗಿರಲ್ಲ, ಕಂಟಿನ್ಯೂ ಆಗಿ ಇದನ್ನು ಇಷ್ಟಕ್ಕೆ ಸೀಮಿತಗೊಳಿಸ್ಬೇಡ್ರಿ. ಹಿಂದೆ ನಮಗೆ ಜೆ ಡಿ ಎಸ್ಗೇನು ಹೊಸದಲ್ಲ, ನವಲಗುಂದ ಪುರಸಭೆದಾಗ ನೀವು ಹೊಂದಾಣಿಕೆ ಮಾಡಿದ್ರಿ, ತಾಲೂಕು ಪಂಚಾಯತಿಯಾಗ ಮಾಡಿದ್ರಿ, ಎ ಪಿ ಎಮ್ ಸಿ ಒಳಗೆ ಮಾಡಿದ್ರಿ, ಸಾಕಷ್ಟು ಕಡೆ ನಿರಂತರವಾಗಿ ಹೊಂದಾಣಿಕೆ ಮಾಡ್ಕೊಂಬಂದಿರಿ. ಇವತ್ತು ಕೂಡ ನಿಮ್ಮ ಹೊಂದಾಣಿಕೆ ಮುಂದುವರೆದ, ಅದಕ್ಕೆ ಒಂದು ಪಾರ್ಟಿಯಾಗಿ ಹೋರಾಟ ಮಾಡಿರಿ ನನ್ನ ವಿರುದ್ಧ ಅಂತ ಹೇಳ್ತಾನೆ.